ಎಲ್ಲರಿಗೂ ಕೂಡ ನಮಸ್ತೆ. ನಾನು ನಿಮ್ಮ ಕೀರ್ತಿ. ನಾನು ಇಂದಿನ ತರಗತಿಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಪ್ರಮುಖ ಲೇಖನವಾಗಿರುವಂತಹ ಸೌಂದರ್ಯ ಮತ್ತು ಮೈಬಣ್ಣದ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ತರಗತಿಯಲ್ಲಿ ಮಾಡಿದ್ದೇನೆ. ಲೇಖನದ ಹೆಸರು ಪ್ರಥಮವಾಗಿ ಸೌಂದರ್ಯ ಮತ್ತು ಮೈಬಣ್ಣ. ಈ ಲೇಖನವನ್ನು ಬರೆದಿರುವಂತಹ ಕವಿ ಡಾಕ್ಟರ್ ರಾಮ ಮನೋಹರ ಲೋಹಿಯಾರ್ ಅವರು. ಆದರೆ ಈ ಪ್ರಸ್ತುತ ಲೇಖನವನ್ನ ಕನ್ನಡಕ್ಕೆ ಅನುವಾದವನ್ನು ಮಾಡಿರುವಂತಹ ಕನ್ನಡದ ಒಂದು ಭಾಷಾನಕಾರರಾಗಿರುವಂತಹ ಕವಿ ಕೆ ವಿ ಸುಬ್ಬಣ್ಣನವರು. ಈ ಲೇಖನವನ್ನ ಬರೆದಿರುವಂತಹ ಕವಿ ಡಾಕ್ಟರ್ ರಾಮ ಮನೋಹರ ಲೋಹಿಯಾರ್ ಅವರಾದ್ರೆ ಈ ಲೇಖನ ಇದ್ದಿದ್ದು ಹಿಂದಿ ಭಾಷೆಯಲ್ಲಿ. ಆದರೆ ಹಿಂದಿ ಭಾಷೆಯಲ್ಲಿ ಇದ್ದ ಲೇಖನವನ್ನ ಕನ್ನಡಕ್ಕೆ ಅನುವಾದವನ್ನು ಮಾಡಿದಂತಹ ಕವಿ ಕೆ ವಿ ಸುಬ್ಬಣ್ಣನವರು. ಪ್ರಥಮವಾಗಿ ಲೇಖಕರ ಪರಿಚಯ. ಈ ಒಂದು ಲೇಖನವನ್ನು ನಾನು ನಿಮಗೆ ತಿಳಿಸುವ ಸಂದರ್ಭದಲ್ಲಿ ಈ ಲೇಖನವನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದೇನೆ. ಆ ಮೂರು ಭಾಗಗಳಲ್ಲಿ ಪ್ರಥಮ ಭಾಗವಾಗಿ ಲೇಖಕರ ಪರಿಚಯ, ಎರಡನೇ ಭಾಗವಾಗಿ ಲೇಖನದ ಆಶಯ, ಓದುಗರಿಗೆ ಈ ಒಂದು ಲೇಖನದಿಂದ ಯಾವ ಆಶಯ ತಿಳಿಸಿದೆ ಅನ್ನುವಂಥ ಒಂದು ಮಾಹಿತಿ. ನಂತರವಾಗಿ ಲೇಖನದ ಅರಿವು, ಲೇಖನದಲ್ಲಿರುವಂತಹ ಮಾಹಿತಿ ಏನು, ಹೇಗೆ ಈ ಲೇಖನದಲ್ಲಿ ವಿಷಯಗಳನ್ನ ಚರ್ಚಿಸಲ್ಪಟ್ಟಿದ್ದಾರೆ, ಹಾಗೂ ಓದುಗರಿಗೆ ಕೇಳಿರುವಂತಹ ಪ್ರಶ್ನೆಗಳು ಯಾವುವು ಅನ್ನುವಂಥದ್ದ ಮಾಹಿತಿಯನ್ನ ಈ ಒಂದು ಮೂರನೇ ಭಾಗದಲ್ಲಿ ನೋಡುವಂಥದ್ದು. ಪ್ರಥಮ ಭಾಗವಾಗಿ ಲೇಖಕರ ಪರಿಚಯ. ಡಾಕ್ಟರ್ ರಾಮ ಮನೋಹರ ಲೋಹಿಯಾರ್ ಅವರ ಪರಿಚಯವನ್ನು ನೋಡುವಂತದ್ದಾದ್ರೆ, ಡಾಕ್ಟರ್ ರಾಮ ಮನೋಹರ ಲೋಹಿಯಾರ್ ಅವರು ಹುಟ್ಟಿದ್ದು 1911 ಮಾರ್ಚ್ 23ರಂದು ಉತ್ತರ ಪ್ರದೇಶದ ಅಕ್ಬರ್ಪುರ ಎಂಬ ಒಂದು ಜಿಲ್ಲೆಯಲ್ಲಿ ಜನಿಸ್ತಾರೆ. ಇವರ ತಂದೆ ಇರಾಲಾಲ್ ಹಾಗೂ ತಾಯಿ ಚಾಂದಾರ್ ಅವರು. ಇವರ ಒಂದು ಬಾಲ್ಯ ಜೀವನ ಹೇಗಿತ್ತು ಅಂತ ಅಂದ್ರೆ, ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಬಂದಂತಹ ಲೋಹಿಯಾರ್ ಅವರು ವರ್ತಕ ಕುಟುಂಬದಲ್ಲಿ ಜನಿಸಿದಂಥವರು. ಇವರು ತನ್ನ ಜೀವನದಲ್ಲಿ ಅವರು ಒಂದ್ ಕಡೆ ಲೇಖನದಲ್ಲಿ ಹೇಳಿದ್ದಾರೆ ಏನು ಅಂತ ಅಂದ್ರೆ, ತನ್ನ ಜೀವನದಲ್ಲಿ ಅವರು ಒಂದು 10ನೇ ವಯಸ್ಸಿನಲ್ಲಿ ಒಂದು ಇದನ್ನ ಮಾಡಿದ್ರಂತೆ, ಒಂದು ತನ್ನಲ್ಲೇ ತನ್ನ ಧ್ಯೇಯವಾಕ್ಯವನ್ನ ನಡ್ಸ್ಕೊಂಡು ಹೋಗಿದ್ರಂತೆ. ಏನು ಅಂತಂದ್ರೆ, ನಾನು ಜೀವನದಲ್ಲಿ ಬೆಳೆದ್ರೆ ಎಲ್ಲರಿಗೂ ಕೂಡ ಗುರುತಿಸುವಂತ ವ್ಯಕ್ತಿ ನಾನಾಗ್ಬೇಕು, ಆ ರೀತಿಯಲ್ಲಿ ಬದುಕ್ತೀನಿ ಅನ್ನುವಂತ ಒಂದು ಧ್ಯೇಯವಾಕ್ಯವನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿದಂತಹ ಒಬ್ಬ ವ್ಯಕ್ತಿ ಡಾಕ್ಟರ್ ರಾಮ ಮನೋಹರ ಲೋಹಿಯಾರ್ ಅವರು. ಇವರ ಒಂದು ಶಿಕ್ಷಣ ಹಾಗೂ ಇವರ ಒಂದು ವೃತ್ತಿಯನ್ನು ನೋಡುವಂತದಾದ್ರೆ, ಪ್ರಥಮವಾಗಿ ಶಿಕ್ಷಣ. ಇವರ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಬಂದ್ಬಿಟ್ಟು ಉತ್ತರ ಪ್ರದೇಶದಲ್ಲೇ ಮಾಡ್ತಾರೆ. ನಂತರವಾಗಿ ಪದವಿ ಶಿಕ್ಷಣವನ್ನ ಕೋಲ್ಕತ್ತಾದಲ್ಲಿ ಮಾಡಿದಂತಹ ಲೋಹಿಯಾರ್ ಅವರು ಉನ್ನತ ಶಿಕ್ಷಣಕ್ಕಾಗಿ ಜರ್ಮನಿಗೆ ಹೋಗ್ತಾರೆ. ಆ ಜರ್ಮನಿಯಲ್ಲಿ 2 ವರ್ಷಗಳ ಕಾಲ ಉನ್ನತ ಶಿಕ್ಷಣವನ್ನ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದು 1933ಕ್ಕೆ ಭಾರತಕ್ಕೆ ಮರಳಿ ಬರ್ತಾರೆ. ಇದು ಇವರ ಶಿಕ್ಷಣ. ನಂತರವಾಗಿ ಇವರ ವೃತ್ತಿ, ಡಾಕ್ಟರ್ ರಾಮ ಮನೋಹರ ಲೋಹಿಯಾರ್ ಅವರ ವೃತ್ತಿ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಲೇಖಕರು. ಅದರೊಂದಿಗೆ ಇವರು ಪ್ರಮುಖವಾಗಿ ಸಮಾಜವಾದ ಚಿಂತಕರು ಕೂಡ ಹೌದು. ಈ ವೃತ್ತಿಗಳನ್ನು ಮಾಡಿಕೊಂಡು ತನ್ನ ಜೀವನದ ಸಾರ್ಥಕತೆಯನ್ನು ಮರೆದಂತಹ ಒಬ್ಬ ಕವಿ ಡಾಕ್ಟರ್ ರಾಮ ಮನೋಹರ ಲೋಹಿಯಾರ್ ಅವರು. ಪ್ರಥಮ ಭಾಗವಾಗಿ ಲೇಖಕರ ಪರಿಚಯವನ್ನು ನೋಡಿದ್ವಿ. ಈ ಭಾಗದಲ್ಲಿ ಲೇಖನದ ಆಶಯ, ಈ ಲೇಖನವನ್ನು ಓದು ಬಂದ ಸಂದರ್ಭದಲ್ಲಿ ಲೇಖನವು ಓದುಗರಿಗೆ ಯಾವ ಆಶಯವನ್ನು ತಿಳಿಸಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಈ ಭಾಗದಲ್ಲಿ ಹೇಳ್ತೀನಿ. ಈ ಒಂದು ಲೇಖನದ ಪ್ರಮುಖ ಆಶಯ, ಮನುಷ್ಯನ ಜೀವನದಲ್ಲಿ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಅತಿ ಮುಖ್ಯ. ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಬ್ಬ ಜೀವಿ ಆಗಿರ್ಬೋದು, ತನ್ನ ಬಾಹ್ಯ ಸೌಂದರ್ಯ ಇಟ್ಕೊಂಡು ಜೀವನದಲ್ಲಿ ಸಾರ್ಥಕತೆ ಮೆರಲಿಕ್ಕೆ ಸಾಧ್ಯ ಇಲ್ಲ. ಆಂತರಿಕ ಸೌಂದರ್ಯ ಏನಿದೆ, ಆ ಆಂತರಿಕ ಸೌಂದರ್ಯದಲ್ಲಿ ಜೀವನದ ಒಂದು ಸಾಧನೆ ಅಡಗಿದೆ ಅನ್ನುವಂಥ ಒಂದು ಮನದಟ್ಟನ್ನು ಮಾಡಿಕೊಡುವಂಥದ್ದು ಈ ಒಂದು ಲೇಖನ ಆಗಿದೆ. ಈ ಲೇಖನವೇ ಲೇಖನದ ಆಶಯವೇ ಇದಾಗಿದೆ. ಆಂತರಿಕ ಸೌಂದರ್ಯ ಮುಖ್ಯ, ಜೀವನದಲ್ಲಿ ಬಾಹ್ಯ ಸೌಂದರ್ಯ ಮುಖ್ಯ ಅಲ್ಲ ಅನ್ನುವಂಥ ಆಶಯವನ್ನ ಈ ಪ್ರಸ್ತುತ ಲೇಖನ ಒಳಗೊಂಡಿರುವಂಥದ್ದು. ಪ್ರಥಮ ಭಾಗದಲ್ಲಿ ಡಾಕ್ಟರ್ ರಾಮ ಮನೋಹರ ಲೋಹಿಯಾರ್ ಅವರ ಲೇಖಕರ ಪರಿಚಯವನ್ನು ನೋಡಿದ್ವಿ. ಎರಡನೇ ಭಾಗದಲ್ಲಿ ಲೇಖನದ ಆಶಯವನ್ನು ನೋಡಿದ್ವಿ. ಈಗ ಮೂರನೇದಾಗಿ ಕೇಂದ್ರ ವಸ್ತುವಾಗಿರುವಂತಹ ಲೇಖನದಲ್ಲಿರುವಂತಹ ವಿಷಯಗಳು ಅನ್ನು ನೋಡುವಂಥದ್ದಾದ್ರೆ, ಪ್ರಥಮವಾಗಿ ಲೇಖಕರು ತಮ್ಮ ಲೇಖನದಲ್ಲಿ 5 ಉದಾಹರಣೆಗಳನ್ನು ತೆಗೆದುಕೊಂಡು ಹೇಗೆ ಜೀವನದಲ್ಲಿ ಆಂತರಿಕ ಸೌಂದರ್ಯ ಮುಖ್ಯ, ಬಾಹ್ಯ ಸೌಂದರ್ಯ ಮುಖ್ಯ ಅಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆ 5 ಉದಾಹರಣೆಗಳನ್ನ ಹೇಳುವಂಥದ್ದಾದ್ರೆ, ಪ್ರಥಮ ಉದಾಹರಣೆ ಬಂದ್ಬಿಟ್ಟು ಶಾಮ್ಯ ಮೋಡಗಳು, ನಂತರವಾಗಿ ದ್ರೌಪದಿ ಮತ್ತು ಸೀತೆ, ಹಾಗೂ ಕೃಷ್ಣ ಮತ್ತು ರಾಧೆ, ಹಾಗೂ ಜಾಹೀರಾತುಗಳು ಅಂದರೆ ಪ್ರಪಂಚದ ಸೌಂದರ್ಯದ ಸ್ಪರ್ಧೆಗಳು, ನಂತರವಾಗಿ ತಮಿಳು ಚಿತ್ರರಂಗದ ಉದಾಹರಣೆಯ 5 ಉದಾಹರಣೆಗಳನ್ನು ಬುನಾದಿಯಾಗಿ ಇಟ್ಕೊಂಡು ಜೀವನದಲ್ಲಿ ಆಂತರಿಕ ಸೌಂದರ್ಯ ಮುಖ್ಯ ಅನ್ನುವಂತಹ ಒಂದು ಮನವರಿಕೆಯನ್ನು ಓದುಗರಿಗೆ ತಿಳಿಸಿದ್ದಾರೆ. ಪ್ರಥಮವಾಗಿ ಹೇಳುವಂಥದ್ದಾದ್ರೆ ಶ್ಯಾಮ ಮೋಡಗಳ ಮಾಹಿತಿಯನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ಯಾಮ ಮೋಡಗಳು ಅಂತಂದ್ರೆ ಶ್ಯಾಮ್ಯ ಅಂತಂದ್ರೆ ಇದು ಸಂಸ್ಕೃತದ ಪದ. ಸಂಸ್ಕೃತದಲ್ಲಿ ಶ್ಯಾಮ ಅಂತ ಹೇಳಿದ್ರೆ ಕಪ್ಪು ಅನ್ನುವಂತಹ ಅರ್ಥವನ್ನ ಸಂಸ್ಕೃತದಲ್ಲಿ ಹೊಂದಿದೆ ಶ್ಯಾಮ ಅನ್ನುವಂಥದ್ದು. ಈ ಲೇಖಕರು ಈ ಒಂದು ಹೇಳುವಂಥದ್ದು ಏನು ಅಂತಂದ್ರೆ, ಈ ಒಂದು ಭಾಗದಲ್ಲಿ ಈ ಉದಾಹರಣೆಯಲ್ಲಿ ಶ್ಯಾಮ ಮೋಡಗಳು ಅಂದ್ರೆ ಕಪ್ಪು ಮೋಡಗಳು ಏನಿದೆ, ಈ ಕಪ್ಪು ಮೋಡಗಳು ಭೂಮಿಗೆ ಮಳೆಯನ್ನು ತರಿಸ್ತವೆ ಹೊರತು ಯಾವುದೇ ಬಿಳಿ ಮೋಡಗಳು ಭೂಮಿಗೆ ಮಳೆಯನ್ನು ತರಿಸೋದಿಲ್ಲ.
ನನ್ನ ಬಿಳಿ ಮೋಡಗಳು ಏನಿದೆ ಆ ಬಿಳಿ ಮೋಡಗಳು ನೋಡ್ಲಿಕ್ಕೆ ಮಾತ್ರ ಚಂದ ಅಷ್ಟೇ, ಭೂಮಿಗೆ ನೀರಿಲ್ದಲೇ ಇದ್ರೆ ಜೀವ ಸಂಕುಲ ನಾಶ ಆಗ್ತದೆ. ಹಾಗಾಗಿ ಕಪ್ಪು ಅನ್ನುವಂಥದ್ದು ಮುಖ್ಯ ಆಗಿದೆ ಬಾಹ್ಯ ಸೌಂದರ್ಯದಲ್ಲಿ ಅಥವಾ ಆಂತರಿಕ ಬಾಹ್ಯ ಸೌಂದರ್ಯ ಏನಿದೆ ಆ ಬಾಹ್ಯ ಸೌಂದರ್ಯದಲ್ಲಿ ನಾವು ಯಾವಾಗ್ಲೂ ಕೂಡ ಬಿಳಿ ಬಣ್ಣ ಶ್ರೇಷ್ಠ ಅಂತ ಹೇಳ್ತೀವಿ. ಇಲ್ಲ, ಸೌಂದರ್ಯ ಅನ್ನುವಂಥದ್ದು ಕಪ್ಪು ಬಿಳಿ ಬಣ್ಣದಲ್ಲಲ್ಲ, ಅದು ನೋಡುಗನ ನಿರ್ಮಲವಾದ ಮನಸ್ಸು ಅನ್ನುವಂತಹ ಒಂದು ಮನದಟ್ಟನ್ನ ಈ ಒಂದು ಉದಾಹರಣೆಯಲ್ಲಿ ಲೇಖಕರು ಹೇಳಿದ್ದಾರೆ. ಶ್ಯಾಮ ಮೋಡಗಳ ಉದಾಹರಣೆಯನ್ನು ತೆಗೆದುಕೊಂಡು ಭೂಮಿಗೆ ಮಳೆಯನ್ನು ತರುವಂಥದ್ದು ಕಪ್ಪು ಮೋಡಗಳೇ ಹೊರತು ಬೇರೆ ಬಿಳಿ ಮೋಡಗಳು ಮಳೆಯನ್ನು ತರೋದಿಲ್ಲ. ಹಾಗಾಗಿ ಕಪ್ಪು ಮೋಡ ಸೌಂದರ್ಯದಲ್ಲಿ ಏಕೆ ಈ ಒಂದು ಪ್ರಶ್ನೆ ಬರ್ತದೆ, ಕಪ್ಪು ಅನ್ನುವಂಥದ್ದು ಕಪ್ಪು ಬಿಳಿಗೆ ಸಮನಾಗಿ ಇರುತ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನ ಈ ಒಂದು ಉದಾಹರಣೆಯಲ್ಲಿ ಲೇಖಕರು ಓದುಗರಿಗೆ ತಿಳಿಸಿದ್ದಾರೆ. ನಂತರವಾಗಿ ದ್ರೌಪದಿ ಮತ್ತು ಸೀತೆಯನ್ನು ಉದಾಹರಣೆ ತೆಗೆದುಕೊಂಡ್ರೆ, ದ್ರೌಪದಿ ಮತ್ತು ಸೀತೆ, ದ್ರೌಪದಿ ಅನ್ನುವಂಥವರು ಮಹಾಭಾರತದಲ್ಲಿ ಬರುವಂತಹ ಒಂದು ಪ್ರಮುಖ ಪಾತ್ರಧಾರಿ, ಹಾಗೂ ಸೀತೆ ಅನ್ನುವಂಥವರು ರಾಮಾಯಣದಲ್ಲಿ ಬರುವಂತಹ ಪ್ರಮುಖ ಪಾತ್ರಧಾರಿ. ಈ ಉದಾಹರಣೆಯನ್ನ ಯಾಕೋಸ್ಕರ ತಗೊಂಡಿದ್ದಾರೆ ಅಂತ ನೋಡುವಂಥದ್ದಾದ್ರೆ, ಮಹಾಕಾವ್ಯಗಳಲ್ಲಿ ಬರುವಂತಹ ಈ ಎರಡು ಪ್ರಮುಖ ಪಾತ್ರಧಾರಿಗಳಲ್ಲಿ ಪ್ರಥಮವಾಗಿ ನೋಡುವಂಥದ್ದಾದ್ರೆ ದ್ರೌಪದಿ. ದ್ರೌಪದಿಗೆ ಮಹಾಭಾರತದ ಒಂದು ಪ್ರಸಂಗದಲ್ಲಿ ದುರ್ಯೋಧನನ ತಮ್ಮನಾದಂತಹ ದುಶ್ಯಾಸನದಿಂದ ವಸ್ತ್ರಾಭರಣವಾದಂತಹ ಸಂದರ್ಭದಲ್ಲಿ ಆ ಒಂದು ಅವಳ ಪವಿತ್ರತೆಯನ್ನ ಪ್ರಶ್ನೆ ಮಾಡಿ ತನ್ನ ಊರಿನವರೆಲ್ಲರೂ ಕೂಡ ದ್ರೌಪದಿಯನ್ನ ಏನ್ ಮಾಡ್ಬೇಕು, ಕಾಡಿಗೆ ಕಳಿಸ್ಬೇಕು ಅನ್ನುವಂತಹ ಒಂದು ಆರೋಪವನ್ನು ದ್ರೌಪದಿಗೆ ಹಾಕ್ತಾರೆ. ದ್ರೌಪದಿ ಅಂತಂದ್ರೆ ಕಪ್ಪು ಬಣ್ಣದವಳು, ದ್ರೌ ಅಂತಂದ್ರೆ ಕಪ್ಪು ಬಣ್ಣದಿಂದ ಕೂಡಿದವಳನ್ನ ನಾವು ದ್ರೌಪದಿ ಅಂತ ಕರಿತೀವಿ. ಆಗ ಆ ಸಂದರ್ಭದಲ್ಲಿ ದ್ರೌಪದಿ ಏನ್ ಮಾಡಿದ್ಲು ಅಂತಂದ್ರೆ ತನ್ನ ಆಲೋಚನಾ ಶಕ್ತಿಯಿಂದ, ತನ್ನಲ್ಲಿರುವಂತಹ ವ್ಯಕ್ತಿತ್ವದಿಂದ ಅದನ್ನ ಮೀರಿ ಬರ್ತಾಳೆ. ತನ್ನ ಗಂಡನಾದಂತಹ ಭೀಮನಿಂದ ಆ ದುಶ್ಯಾಸನ ಸಂಹಾರವನ್ನ ಮಾಡಿ ಅವನ ರಕ್ತದಿಂದ ತನ್ನ ಮುಡಿಗೆ ಆ ಒಂದು ರಕ್ತವನ್ನ ಸವರಿಸಿಕೊಂಡ ನಂತರವಾಗಿ ನಾವು ಆ ಒಂದು ಮುಡಿನ ಕಟ್ತೀನಿ ಅನ್ನುವಂಥ ಶಪಥವನ್ನ ಮಾಡಿ ಆ ಶಪಥವನ್ನ ಆ ರೀತಿಯಲ್ಲೇ ತನ್ನ ಜೀವನವನ್ನ ಸಾಧಿಸ್ತಾಳೆ, ಜೀವನದ ಸಾಧನೆಯನ್ನ ಸಾಧಿಸ್ತಾಳೆ. ಈ ಒಂದು ಇದು ಮಹಾಭಾರತದಲ್ಲಿ ಬರುವಂತಹ ದ್ರೌಪದಿ ಉದಾಹರಣೆಯಾದ್ರೆ, ರಾಮಾಯಣಕ್ಕೆ ಬರುವಂತಹ ಇದೇ ಪ್ರಸಂಗ ರಾಮಾಯಣದಲ್ಲಿ ಸೀತೆಗೆ ಬಂದಂತ ಸಂದರ್ಭದಲ್ಲಿ, ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋದಂತ ಸಂದರ್ಭದಲ್ಲಿ ರಾಮ ಏನ್ ಮಾಡ್ತಾನೆ, ಲಂಕೆಗೆ ಹೋಗಿ ತನ್ನ ಒಂದು ಸೇನೆಯ ವಾನರ ಸೇನೆಯ ಮೂಲಕ ಸೀತೆಯನ್ನ ತನ್ನ ಅಯೋಧ್ಯೆಗೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಊರಿನ ಜನರೆಲ್ಲರೂ ಕೂಡ ಸೀತೆಯ ಒಂದು ಪವಿತ್ರತೆಯನ್ನ ಬಗ್ಗೆ ಪ್ರಶ್ನೆ ಅಂತ ಬಂದಾಗ ಆ ಒಂದು ರಾಮ ಏನ್ ಮಾಡ್ತಾನೆ, ಸೀತೆಯನ್ನ 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಸೀತೆ ಅನ್ನುವಂಥವಳು ಶ್ರೇಷ್ಠ ವರ್ಣಿಯವಳಾಗಿದ್ರೂ ಕೂಡ ಅವಳೇನ್ ಮಾಡಿದ್ದು, ಕಾಡಿಗೆ ಹೋದ್ಲು ಸೀತೆ ಅನ್ನುವಂಥವರು. ಆದ್ರೆ ದ್ರೌಪದಿ ಅದೇ ಪ್ರಸಂಗ ಬಂದಾಗ ಏನ್ ಮಾಡಿದ್ರು, ಅವಳು ಕಪ್ಪು ಬಣ್ಣದವಳಾಗಿದ್ರೂ ಕೂಡ ಆ ಒಂದು ಒಂದು ಆ ಒಂದು ಇದರಲ್ಲಿ ಸಮಸ್ಯೆಯಲ್ಲಿ ಗೆದ್ದು ಬಂದಂತವಳು ದ್ರೌಪದಿ. ಹಾಗಾಗಿ ಇಲ್ಲಿ ಬಣ್ಣ ಅನ್ನುವಂಥದ್ದು ಓದುಗರೆ ಮುಖ್ಯ ಅಲ್ಲ, ಇಲ್ಲಿ ಏನ್ ಮುಖ್ಯ ಅಂತಂದ್ರೆ ತನ್ನ ಆಲೋಚನಾ ಶಕ್ತಿ ಏನಿದೆ, ಆ ಆಲೋಚನಾ ಶಕ್ತಿಯಲ್ಲಿ ಸೌಂದರ್ಯ ಅಡಗಿದೆ ನಮ್ಮ ಮನುಷ್ಯರಲ್ಲಿ, ಅಥವಾ ವ್ಯಕ್ತಿತ್ವ ಏನಿದೆ ಆ ವ್ಯಕ್ತಿತ್ವದಲ್ಲಿ ಸೌಂದರ್ಯ ಅಡಗಿರುವಂಥದ್ದು. ಆದ್ರೆ ಸೌಂದರ್ಯ ಅನ್ನುವಂಥದ್ದು ನೋಡುಗನ ನಿರ್ಮಲವಾದ ಮನಸ್ಸೇನಿದೆ ಅಲ್ಲಿ ನಮಗೆ ಸೌಂದರ್ಯ ಅಡಗಿದೆ ಅನ್ನುವಂತಹ ಮತ್ತೊಮ್ಮೆ ಮನದಟ್ಟನ್ನ ನಮಗೆ ಡಾಕ್ಟರ್ ರಾಮ ಮನೋಹರ ಲೋಹಿಯರವರು ಹೇಳಿಕೊಟ್ಟಿರುವಂಥದ್ದು ಈ ಉದಾಹರಣೆಯಲ್ಲಿ ದ್ರೌಪದಿ ಮತ್ತು ಸೀತೆಯ ಪ್ರಸಂಗವನ್ನು ತೆಗೆದುಕೊಂಡು. ನಂತರವಾಗಿ ಮೂರನೇ ಭಾಗಕ್ಕೆ ಬಂದ್ರೆ ಕೃಷ್ಣ ಮತ್ತೆ ರಾಧೆ, ಇವರು ಭಾರತದ ಸಂಸ್ಕೃತದಲ್ಲಿ ಬರುವಂತಹ ಅಪ್ಪಟ ಪ್ರೇಮಿಗಳಾಗಿರ್ಬೋದು, ಹಾಗೂ ದೇವರ ರೂಪದಲ್ಲಿ ಕಾಣುವಂತಹ ಇಬ್ಬರು ದೇವರ ರೂಪದಲ್ಲಿ ದೇವರುಗಳು ಅಂತ ಕೂಡ ಹೇಳ್ಬೋದು. ಕೃಷ್ಣ ಮತ್ತೆ ಸೀತೆಯನ್ನು ನೋಡುವಂತದ್ದಾದ್ರೆ ಕೃಷ್ಣ ಅನ್ನುವಂತಹ ಒಂದು ಪದ ಏನಿದೆ, ಕೃಷ್ಣ ಅನ್ನುವಂತಹ ಒಂದು ಪದ ಕ್ರಿ ಅಂತಂದ್ರೆ ಕೃಷ್ಣ ಅಂತಂದ್ರೆ ಕಪ್ಪು ಬಣ್ಣದಿಂದ ಕೂಡಿರುವವನನ್ನು ನಾವೇನಂತ ಕರಿತೀವಿ, ಕೃಷ್ಣ ಅಂತ ಕರಿತೀವಿ. ಅದೇ ಈ ಕಡೆ ರಾಧೆಯನ್ನ ಬರುವಂತದ್ದಾದ್ರೆ ರಾಧೆ ಅನ್ನುವಂಥವರು ಶ್ರೇಷ್ಠ ವರ್ಣೀಯವಳು, ಆದ್ರೆ ರಾಧೆ ಅನ್ನುವಂಥವಳು ಕೃಷ್ಣನನ್ನ ಪ್ರೀತಿಸಿ ಮದುವೆ ಆಗ್ತಾಳೆ. ಆದ್ರೆ ರಾಧೆ ಮದುವೆ ಆದಂತ ಸಂದರ್ಭದಲ್ಲಿ ಕೃಷ್ಣ ಕಪ್ಪು ಬಣ್ಣದಿಂದ ಕೂಡಿದವನಾಗಿದ್ರು ಕೂಡ ರಾಧೆ ಅನ್ನುವಂಥವ್ರು ಯಾಕೆ ಮದುವೆ ಆದ್ರು, ಇಲ್ಲಿ ಸೌಂದರ್ಯ ಅನ್ನುವಂಥದ್ದು ಅಡಗಿದೆಯಾ? ಸೌಂದರ್ಯ ಅನ್ನುವಂಥದ್ದು ಯಾಕೆ ರಾಧೆ ನೋಡ್ಲಿಲ್ಲ ಕೃಷ್ಣನನ್ನ ಮದುವೆ ಆದ್ರು ಅಂತ ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ, ಆ ರಾಧೆ ಕೃಷ್ಣನಲ್ಲಿ ನೋಡಿದಂಥದ್ದು ಏನು ಅಂತಂದ್ರೆ ಅವಳ ಬಣ್ಣ ಬಾಹ್ಯ ಸೌಂದರ್ಯವಲ್ಲ, ಆಂತರಿಕ ಸೌಂದರ್ಯವನ್ನ ನೋಡ್ತಾಳೆ ರಾಧೆ ಅನ್ನುವಂಥವ್ರು. ಅತನ್ನ ಕೃಷ್ಣನಲ್ಲಿದ್ದಂಥ ವ್ಯಕ್ತಿತ್ವ ಏನಿದೆ, ಆ ಕೃಷ್ಣನ ವ್ಯಕ್ತಿತ್ವಕ್ಕೆ ಮನಸ್ಸೋತು ಏನೋ ಪ್ರೀತಿಯನ್ನು ಮಾಡ್ತಾರೆ ಕೃಷ್ಣನ. ನಂತರವಾಗಿ ವಿವಾಹವು ಸಹ ರಾಧೆ ಮತ್ತು ಕೃಷ್ಣನ ನಡುವೆ ಆಗ್ತದೆ. ಹಾಗಾಗಿ ಈ ಉದಾಹರಣೆಯ ಮೂಲಕ ಲೇಖಕರು ಓದುವವರಿಗೆ ತಿಳಿಸ್ತಿರುವಂಥದ್ದು ಒಂದೇ, ನೋಡಿ ರಾಧೆ ಮತ್ತು ಕೃಷ್ಣ ಅನ್ನುವಂಥ ಒಂದು ಪಾತ್ರಧಾರಿ ಕೂಡ ಇದೆ, ಅಲ್ಲಿ ಮದುವೆ ಆಗಿದ್ದಾರೆ, ಇಲ್ಲಿ ಬಣ್ಣ ಅನ್ನುವಂಥದ್ದು ಹೇಗೆ ಮುಖ್ಯ ಬಂತು, ಕೃಷ್ಣ ಅನ್ನುವಂಥವ್ ಕಪ್ಪಾದ್ರು ರಾಧೆ ಅನ್ನುವಂಥವ್ಳು ಬಿಳಿ ಆದ್ರು ಮದ್ವೆ ಆದ್ರಲ್ವಾ. ಹಾಗೆ ಸೌಂದರ್ಯ ಅಂತಂದ್ರೆ ನೋಡುಗನ ನಿರ್ಮಲವಾದ ಮನಸ್ಸು ಅನ್ನುವಂತಹ ಮತ್ತೊಮ್ಮೆ ಮನದಟ್ಟನ್ನ ಓದುಗರೆ ಮಾಡಿಕೊಟ್ಟಿರುವಂಥದ್ದು ಲೇಖಕರಾಗಿದ್ದಾರೆ. ಇದು ಮೂರು ಉದಾಹರಣೆಗಳಾಗಿ, ಇನ್ನು ಎರಡು ಉದಾಹರಣೆಗಳು ಯಾವ್ದ್ಯಾವ್ದು ಅಂತ ನೋಡುವಂಥದ್ದಾದ್ರೆ, ನಾಲ್ಕನೇ ಉದಾಹರಣೆ ಬಂದ್ಬಿಟ್ಟು ಪ್ರಪಂಚರ ಸುಂದರಿಯರ ಸ್ಪರ್ಧೆ. ನಮಗೆಲ್ಲರಿಗೂ ಕೂಡ ಗೊತ್ತಿರ್ತದೆ, ಪ್ರತಿ ವರ್ಷಗಳು ಕೂಡ ಪ್ರಪಂಚದಲ್ಲಿ ಸುಂದರಿಯರ ಸ್ಪರ್ಧೆಗಳು, ಮಿಸ್ ವರ್ಲ್ಡ್ ಆಗಿರ್ಬೋದು, ಮಿಸ್ ಇಂಡಿಯಾ, ಅವೆಲ್ಲವೂ ಕೂಡ ಆಗ್ತಾ ಇರ್ತದೆ. ಆ ಒಂದು ಉದಾಹರಣೆಯನ್ನು ಏಕ ಲೇಖಕರು ತೆಗೆದುಕೊಂಡಿದ್ದಾರೆ ಅಂತಂದ್ರೆ,
ಪ್ರಪಂಚದಲ್ಲಿ ನಡೆದಿರುವಂತಹ ಇಲ್ಲಿಯವರೆಗೂ ನಡೆದಿರುವಂತಹ ಪ್ರಪಂಚ ಸುಂದರಿಯರ ಸ್ಪರ್ಧೆಯಲ್ಲಿ ಯಾವುದೇ ಕಪ್ಪು ವರ್ಣದಿಂದ ಕೂಡಿರುವಂತಹ ಹೆಣ್ಣು ಮಗಳು ಜಯಿಸೇ ಇಲ್ಲ. ಯಾಕೆ ಜಯಿಸಿಲ್ಲ? ಹಾಗಿದ್ರೆ ಕಪ್ಪು ಬಣ್ಣದಲ್ಲಿ ಕೂಡಿರುವಂತಹ ಒಂದು ಹೆಣ್ಣಿನಲ್ಲಿ ಸೌಂದರ್ಯ ಅಡಗಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಲೇಖಕರು ನಮಗೆ ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೂಡ ನಂತರವಾಗಿ ತಿಳಿಸಿದ್ದಾರೆ. ನೋಡಿ, ಆ ಒಂದು ಸುಂದರಿಯರ ಸ್ಪರ್ಧೆಯಲ್ಲಿರುವಂತಹ ತೀರ್ಪುಗಾರರು ಏನಿದ್ದಾರೆ, ಆ ತೀರ್ಪುಗಾರರ ಒಂದು ನೋಟ ಕೇವಲ ಶ್ವೇತವರ್ಣೀಯರ ಹುಡುಗಿಯರ ಮೇಲೆ ಇರೋದ್ರಿಂದ ಮಾತ್ರ ಇದುವರೆಗೂ ಕೂಡ ಕಪ್ಪು ವರ್ಣೀಯರು ಆ ಒಂದು ಸ್ಪರ್ಧೆಯಲ್ಲಿ ಜಯಿಸಿಲ್ಲ. ಬಹುಶಃ ಮುಂದೊಂದು ದಿನಗಳ ಕಾಲ ಒಂದು ಆ ತೀರ್ಪುಗಾರರ ನೋಟ ಬದಲಾದಾಗ ಕಪ್ಪು ವರ್ಣೀಯರು ಕೂಡ ಗೆಲ್ಲಬಹುದು ಅನ್ನುವಂಥ ಒಂದು ಮನದಟ್ಟನ್ನು ಮಾಡಿಕೊಟ್ಟಿರುವಂಥದ್ದು ಈ ಉದಾಹರಣೆಯಲ್ಲಿ ಪ್ರಪಂಚ ಸುಂದರಿಯರ ಸ್ಪರ್ಧೆಯಲ್ಲಿ. ನಂತರವಾಗಿ ಕೊನೆಯ ಉದಾಹರಣೆ, ಈ ಒಂದು ಈ ಒಂದು ಲೇಖನದಲ್ಲಿ ಬರುವಂತಹ ಅಂತಿಮವಾಗಿರುವಂತಹ ಉದಾಹರಣೆ ಬಂದ್ಬಿಟ್ಟು ತಮಿಳು ಚಿತ್ರರಂಗದ ಒಂದಿಷ್ಟು ಮಾಹಿತಿಯನ್ನು ಹೇಳ್ತಾರೆ. ತಮಿಳು ಚಿತ್ರರಂಗ, ನಾವು ಭಾರತದಲ್ಲಿ ನೋಡುವಂತಹ ಪ್ರಮುಖ ಚಿತ್ರರಂಗಗಳಲ್ಲಿ ತಮಿಳು ಕೂಡ ಒಂದು ಪ್ರಮುಖ ಚಿತ್ರರಂಗವಾಗಿದೆ. ಈ ಚಿತ್ರರಂಗದಲ್ಲಿ ಯಾವುದೇ ಒಂದು ಚಿತ್ರ ಮಾಡಿದ್ರೂ ಕೂಡ ಆ ಚಿತ್ರದಲ್ಲಿ ಬಳಸಿಕೊಳ್ಳುವಂತಹ ನಟಿಯರು ಅಥವಾ ಆ ಒಂದು ಚಿತ್ರದಲ್ಲಿ ನಟಿಸುವಂತಹ ನಟಿಯರು ಬೇರೆ ಭಾಷೆಯವರೇ ಆಗಿರ್ತಾರೆ ಅನ್ನುವಂಥದ್ದು ಮುಖ್ಯವಾದ ವಿಷಯವನ್ನು ಲೇಖಕರು ತಿಳಿಸಿದ್ದಾರೆ. ಯಾವ ವಿಷಯಗಳನ್ನು ತಿಳಿಸಿದ್ದಾರೆ, ಯಾವ ಆಗಿದ್ರೆ ಯಾಕೆ ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ತಮಿಳು ಚಿತ್ರರಂಗದಲ್ಲಿ ನಟಿಸುವಂತಹ ನಟಿಯರು ಬೇರೆ ಭಾಷೆಯಿಂದ ಕೂಡಿರ್ತಾರೆ ಅಂತ ನೋಡುವಂಥದ್ದಾದ್ರೆ ತಮಿಳಿಗರು ಕಪ್ಪು ಬಣ್ಣದಿಂದ ಕೂಡಿರೋದ್ರಿಂದ ಆ ಒಂದು ಕಪ್ಪು ಬಣ್ಣದ ನಟಿಯರನ್ನು ಕಪ್ಪು ಬಣ್ಣದ ನಟಿಯರನ್ನ ಈ ಒಂದು ಚಿತ್ರದಲ್ಲಿ ನಟಿಸೋದ್ರಿಂದ ನೋಡುಗರ ದೃಷ್ಟಿಗೆ ನಾವು ಲಾಭ ಗಳಿಸ್ತಲೇ ಇರಬಹುದು. ನೋಡುಗರ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯಾದರೂ ಕೂಡ ಚಿತ್ರದಲ್ಲಿ ನೋಡುವಂಥದ್ದು ಪ್ರಮುಖವಾಗಿ ಆ ಹೀರೋಯಿನ್ ಆ ಒಂದು ಭಾವನೆ ಏನಿದೆ, ಆ ಒಂದು ಭಾವನೆಯಿಂದಾಗಿ ಬೇರೆ ಭಾಷೆಯ ಕನ್ನಡ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಭಾಷೆಯವರಾಗಿರ್ಬೋದು ಆ ಭಾಷೆಯ ನಟಿಯರು ಹೆಚ್ಚಾಗಿ ತಮಿಳು ಚಿತ್ರರಂಗದಲ್ಲಿ ನಟಿಸ್ತಿದ್ದಾರೆ. ಯಾಕೋಸ್ಕರ ಅಂತಂದ್ರೆ ತಮಿಳರು ಯಾಕೋಸ್ಕರ ಕಪ್ಪಿದ್ದಾರೆ ಅಂತ ಒಂದಿಷ್ಟು ಮೆಲುಕು ಹಾಕುವಂತದ್ದಾದ್ರೆ ವಿಷಯವನ್ನ ಈ ಒಂದು ತಮಿಳಿಗರು ಏನಿದ್ದಾರೆ, ಈ ತಮಿಳಿಗರು ಅಪ್ಪಟ ಭಾರತೀಯರಾಗಿರ್ತಾರೆ. ಭಾರತದಲ್ಲಿಯೇ ಹುಟ್ಟಿದಂತಹ ಒಂದು ಜನಾಂಗವನ್ನು ನಾವು ಗುರುತಿಸುವಂತದ್ದಾದ್ರೆ ತಮಿಳರು. ತಮಿಳರು ಪಂಚ ದ್ರಾವಿಡ ಭಾಷೆಗಳಂತ ಇದೆ, ಕನ್ನಡ, ತಮಿಳು, ತುಳು, ತೆಲುಗು ಮತ್ತೆ ಮಲಯಾಳಂ, ಈ ಐದು ಭಾಷೆಗಳನ್ನ ದ್ರಾವಿಡ ಭಾಷೆಗಳಂತ ಕರಿತೀವಿ. ದ್ರಾವಿಡ ಅಂತಂದ್ರೆ ಪದವೇ ಸೂಚಿಸುವ ಹಾಗೆ, ದ್ರಾ ಅಂತಂದ್ರೆ ಕಪ್ಪು, ವಿಡ ಅಂತಂದ್ರೆ ಜನಾಂಗ, ಕಪ್ಪು ಜನಾಂಗದವರನ್ನ ದ್ರಾವಿಡ ಅಂತ ಕರಿತೀವಿ. ಈ ಐದು ಭಾಷೆಯನ್ನು ಮಾತನಾಡುವವರನ್ನ ದ್ರಾವಿಡ ಜನಾಂಗದವರು ಅಂತ ಕರಿತೀವಿ. ಆ ಒಂದು ದ್ರಾವಿಡ ಜನಾಂಗದಲ್ಲಿ ಪ್ರಾಚೀನ ದ್ರಾವಿಡಿಗರು ಬಂದ್ಬಿಟ್ಟು ಏನು ಅಂತಂದ್ರೆ ಕಪ್ಪು ಬಣ್ಣದ ದ್ರಾವಿಡಿಗರು ತಮಿಳರಾಗಿರ್ತಾರೆ. ಹಾಗಾಗಿ ಭಾರತೀಯರು ಅಂದ ತಕ್ಷಣ ಕಪ್ಪು ಬಣ್ಣದಿಂದ ಕೂಡಿರುವಂತವರು. ಹಾಗಾಗಿ ಈ ಒಂದು ದಕ್ಷಿಣ ಭಾರತದಲ್ಲಿ ಬರುವಂತಹ ತಮಿಳುಗರು ಏನಿದ್ದಾರೆ, ಇವರು ಕಪ್ಪು ಬಣ್ಣದಿಂದ ಕೂಡಿದ್ದಾರೆ. ಹಾಗಾಗಿ ಅಲ್ಲಿ ಜನಿಸುವಂತಹ ತಮಿಳುನಾಡಿನಲ್ಲಿ ಜನಿಸುವಂತಹ ಹುಡುಗಿಯರು ಕೂಡ ಸಾಮಾನ್ಯವಾಗಿ ಕಪ್ಪು ಬಣ್ಣದಿಂದ ಕೂಡಿರುವಂಥದ್ದು. ಹಾಗಾಗಿ ಆ ಒಂದು ಚಿತ್ರರಂಗದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಭಾಷೆಯ ನಟಿಯರನ್ನೇ ಕೂಡ ಬಳಸಿಕೊಳ್ತಾರಲ್ವಾ. ಆ ಒಂದು ಭಾವನೆ ಏನಿದೆ ಅದನ್ನ ಆ ನಿರ್ದೇಶಕರಾಗಿರ್ಬೋದು ಅಥವಾ ತಮಿಳು ಚಿತ್ರರಂಗ ಬದಲಾಯಿಸಿಕೊಳ್ಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನ ಲೇಖಕರು ನಮಗೆ ಇಲ್ಲಿ ಮಾಡಿಕೊಟ್ಟಿರುವಂಥದ್ದು. ಈ ಒಂದು ಮೂರನೇ ಭಾಗ ಏನಿದೆ, ಈ ಐದು ಉದಾಹರಣೆಗಳನ್ನು ಒಳಗೊಂಡು ಈ ಲೇಖನ ಒಂದು ರೂಪುಗೊಂಡಿದೆ. ಈ ಐದು ಉದಾಹರಣೆಗಳು ಬುನಾದಿಯಾಗಿದೆ ಈ ವಿಷಯಗಳನ್ನ ತೆಗೆದುಕೊಂಡು ಒಂದು ಒಂದು ಮನೆಯನ್ನು ಮಾಡಿರುವಂಥದ್ದು ಅಥವಾ ಅಂದ್ರೆ ಸಾಮಾನ್ಯವಾಗಿ ಉದಾಹರಣೆಗೆ ಹೇಳ್ತಿರುವಂಥದ್ದಾದ್ರೆ ಒಂದು ಲೇಖನವನ್ನ ರೂಪುಗೊಳಿಸಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ಈ ಒಂದು ತರಗತಿಯಲ್ಲಿ ಹೇಳಿರುವಂಥದ್ದು. ಕೊನೆಯದಾಗಿ ಹೇಳುವಂಥದ್ದಾದ್ರೆ ಈ ಒಂದು ಲೇಖನದಿಂದ ತೀರ್ಮಾನ ಏನು, ಈ ಲೇಖನದ ತೀರ್ಮಾನ, ಈ ಲೇಖನವನ್ನು ಹೋದ್ಮೇಲೆ ಆಶಯ ಗೊತ್ತಾಯಿತು, ಈ ಲೇಖನವನ್ನು ಹೋದ್ಮೇಲೆ ನಾವು ಯಾವ ತೀರ್ಮಾನಕ್ಕೆ ಬರಬೇಕು, ಪ್ರತಿಯೊಬ್ಬ ಜೀವಿ ಆಗಿರ್ಬೋದು, ನಾನಾಗಿರ್ಬೋದು, ನೀವಾಗಿರ್ಬೋದು, ಈ ಲೇಖನವನ್ನು ಓದಾದ್ಮೇಲೆ ಈ ಒಂದು ತರಗತಿಯನ್ನು ಕೇಳಾದ್ಮೇಲೆ ಯಾವ ಒಂದು ತೀರ್ಮಾನಕ್ಕೆ ಬರಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಕೂಡ ಬಾಹ್ಯ ಸೌಂದರ್ಯಕ್ಕೆ ಮೊರೆ ಹೋಗೋದಿಲ್ಲ, ನಾವು ಆಂತರಿಕ ಸೌಂದರ್ಯದ ಕಡೆ ಗಮನವನ್ನು ಕೇಂದ್ರೀಕರಿಸ್ತೀವಿ. ಜೀವನದಲ್ಲಿ ಸಾಧನೆಯ ಹಿಂದೆ ಓಟವನ್ನು ನಡೆಸಿ ನಮ್ಮ ಜೀವನವನ್ನು ಸಾಧನೆಯ ಒಂದು ದಾರಿ ಕಡೆ ಕೊಂಡೊಯ್ತೀವಿ ಅನ್ನುವಂತಹ ಒಂದು ತೀರ್ಮಾನವನ್ನು ಕೈಗೊಂಡು ಜೀವನವನ್ನು ನಡೆಸಿದ್ರೆ ಈ ಒಂದು ಲೇಖನವನ್ನು ಓದಿದ್ದಕ್ಕೂ ಹಾಗೂ ಈ ತರಗತಿಯನ್ನು ಕೇಳಿದ್ದಕ್ಕೂ ಒಂದು ಉತ್ತಮವಾದಂತಹ ಒಂದು ಇದನ್ನ ಉತ್ತಮವಾಗಿರುವಂತಹ ಒಂದು ಮೌಲ್ಯ ನಿಮಗೆ ಜೀವನದಲ್ಲಿ ಸಿಗ್ತದೆ. ಅಂತಿಮವಾಗಿ ಇನ್ನೊಂದು ವಿಷಯ ಹೇಳುವಂಥದ್ದಾದ್ರೆ ಯಾವುದೇ ಒಂದು ಲೇಖನವನ್ನು ಓದಿ, ಯಾವುದೇ ಒಂದು ವಿಷಯಗಳನ್ನ ಕೂಡ ಓದಿ ನಿಮ್ಮ ಜೀವನಕ್ಕೆ ಮೌಲ್ಯಗಳನ್ನ ಅಳವಡಿಸ್ಕೊಳ್ಳಿ. ಅಂಕಗಳಿಗಿಂತ ಮೌಲ್ಯಗಳು ಅತಿ ಮುಖ್ಯ. ಅಂಕಗಳು ಈ ವರ್ಷ ಇರ್ಬೋದು, ನಂತರವಾಗಿ ಇನ್ನೊಂದು ವರ್ಷ ಇರ್ಬೋದು, ಸರ್ಟಿಫಿಕೇಟ್ ಅನ್ನುವಂಥದ್ದು ಈ ವರ್ಷ ಇರ್ಬೋದು, ಮುಂದಿನ ವರ್ಷ ಇರ್ಬೋದು, ಆದರೆ ಮೌಲ್ಯಗಳು ಅನ್ನುವಂಥದ್ದು ಮನುಷ್ಯ ಇರುವ ತನಕ, ಭೂಮಿ ಮೇಲೆ ಇರುವ ತನಕ ಮೌಲ್ಯಗಳಿರುತ್ತದೆ ಅನ್ನುವಂಥ ಒಂದು ಆಶಯವನ್ನು ಈ ಲೇಖನ ಒಳಗೊಂಡಿದೆ. ನಮ್ಮ ಆಶಯ ಕೂಡ ಅದಾಗಿದೆ. ಈ ಒಂದು ಇಷ್ಟು ಮಾಹಿತಿಗಳು ಲೇಖನಕ್ಕೆ ಸಂಬಂಧಪಟ್ಟಿದ್ದಾಗಿದ್ರೆ
ನಂತರವಾಗಿ ನಮ್ಮ ಕಲಂ ಗ್ರೂಪ್ ಆಫ್ ಎಜುಕೇಶನ್ ಅನ್ನುವಂಥದ್ದು ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಓದುಗರಿಗೆ ಕ್ಲಾಸಸ್ಗಳನ್ನ ಮಾಡ್ತಿದ್ದೆ ಆನ್ಲೈನ್ ಕ್ಲಾಸಸ್ ಯೂಟ್ಯೂಬ್ನಲ್ಲಿ. ಹಾಗಾಗಿ ನೋ ಪ್ರೀತಿಯ ವೀಕ್ಷಕರು ಏನಿದ್ದೀರಿ, ನೀವೆಲ್ಲರೂ ಕೂಡ ನಮ್ಮ ಒಂದು ಚಾನಲ್ನಲ್ಲಿ ಬರುವಂಥ ವಿಡಿಯೋಗಳನ್ನ ಬಡ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಓದಬೇಕು ಅನ್ನುವಂಥ ಆಸಕ್ತಿ ಹೊಂದಿರುವಂಥ ವಿದ್ಯಾರ್ಥಿಗಳು ಏನಿದ್ದರೆ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಶೇರ್ ಮಾಡಿ ಆ ವಿದ್ಯಾರ್ಥಿಗಳು ಮಾಹಿತಿಗಳನ್ನ ತಿಳಿದುಕೊಳ್ಳಿ. ಆ ಒಂದು ಕಾರಣಕ್ಕೋಸ್ಕರ ಮಾತ್ರ ಆ ಒಂದು ಈ ವಿಡಿಯೋಗಳನ್ನ ಮಾಡ್ತಿದ್ದೀವಿ. ನಮ್ಮ ಸ್ನೇಹಿತರೆಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಲಾಭದ ಉದ್ದೇಶ ಏನಿಲ್ಲ, ನಾವು ಸಬ್ಸ್ಕ್ರೈಬ್ ಮಾಡಿ ಅನ್ನುವಂತಹ ಮಾಹಿತಿಯನ್ನು ಕೂಡ ನಾವು ಹೇಳೋದಿಲ್ಲ. ನಮ್ಮ ಒಂದು ತರಗತಿಗಳಿಂದ ನೀವು ಜೀವನಕ್ಕೆ ಮೌಲ್ಯಗಳನ್ನ ಅಳವಡಿಸ್ಕೊಳ್ಳಿ, ಆಗ ನಾವು ಮಾಡಿದ್ದಕ್ಕೂ ಕೂಡ ನಮಗೆ ಒಂದು ಹೆಮ್ಮೆ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ಕೊಡ್ತೀನಿ. ಈ ಒಂದು ತರಗತಿಯನ್ನು ನೋಡಿದಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಮುಂದಿನ ತರಗತಿಯವರು ಸಿಗ್ತೀರಾ ಮತ್ತೊಮ್ಮೆ.